ಶ್ರೀ ಗಣೇಶಾಯ ನಮಃ ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂ ತಂ ಏಕದಂತಂ ಉಪಾಸ್ಮಹೆ ಶ್ರೋತ್ರಗಳಿಗೆ ನಮಸ್ಕಾರ ಎಂಬತ್ತನೆಯ ಅಧ್ಯಾಯ ಬ್ರಹ್ಮದೇವರು ಕಥೆಯನ್ನು ಹೇಳುತ್ತಿದ್ದಾರೆ ವ್ಯಾಸ ಕೇಳು ಜಗದೀಶ್ವರಿಯು ಲೇಖನಾದ್ರಿಗೆ ತಪೋನುಷ್ಠಾನಕ್ಕಾಗಿ ತೆರಳಿದಲಷ್ಟೇ ಅಲ್ಲಿ ದಟ್ಟವಾಗಿ ಬೆಳೆದಿದ್ದ ಅಡವಿಯನ್ನು ನೋಡಿದಳು ಅದರ ನಡುವೆ ಹೊಕ್ಕು ತನ್ನ ಬೊಗಸೆ ಗಣ್ಣುಗಳನ್ನು ಸುತ್ತಲೂ ಬೀರಿ ಮತ್ತೊಮ್ಮೆ ನೋಡಿದಳು ಅಲ್ಲೊಂದು ಫಲಪುಷ್ಪ ಅನೇಕ ಜಲಾಶಯಗಳಿಂದ ಮಂಡಿತವೂ ಆದ ರಮಣೀಯ ಪ್ರದೇಶವು ಕಂಡುಬಂದಿತು ಆ ಸ್ಥಳವೇ ತನ್ನ ತಪೋನುಷ್ಠಾನಕ್ಕೆ ಯೋಗ್ಯವಾದ ಸ್ಥಳವೆಂದು ನಿಶ್ಚಯಿಸಿ ಅಲ್ಲಿ ಪದ್ಮಾಸನಾಸೀನಳಾಗಿ ಕುಳಿತಳು ಸಂಪಿಗೆಯ ಮೊಗ್ಗಿನಂತೆ ಸುಕೋಮಲವಾದ ನಾಸಿಕೆಯ ತುದಿಯಲ್ಲಿ ತನ್ನ ದೃಷ್ಟಿಯ ನಿಲುವನ್ನು ಇರಿಸಿದಳು ಅವಳು ಪೂರ್ವ ದಿಕ್ಕಿಗೆ ಅಭಿಮುಖಳಾಗಿ ಕುಳಿತಿದ್ದಳು ಅವಳ ದೇಹಾಂತ ದೇಹಾಂತರ್ಗತ ರಕ್ತನಾಳಗಳೆಲ್ಲ ಭಗವಂತನ ದಿವ್ಯ ನಾಮವನ್ನು ನುಡಿಯುತ್ತಲಿದ್ದವು ದೇವಿಯು ಸರ್ವದಾ ತನ್ನ ಮನಸ್ಸಿನಲ್ಲಿ ಗಣೇಶನನ್ನು ಧ್ಯಾನಿಸುತ್ತಲೇ ಇದ್ದಳು ಬಾಯಿಯಿಂದ ಮಹಾಗಣಪತಿಯ ಏಕಾಕ್ಷರ ಮಂತ್ರವನ್ನು ಜಪಿಸುತ್ತಲಿದ್ದಳು ಅವಳು ಕುಳಿತಿರುವ ಭಾವವನ್ನು ನೋಡಿದರೆ ಒಣಗಿ ಹೋದ ಮೋಟು ಮರ ನಿಂತಂತೆ ಕಂಡುಬರುತ್ತಲಿದ್ದಿತು ದೇವಿಯು ದೇಹ ಪೋಷಣೆಯನ್ನು ಸರ್ವಾತ್ಮನ ತ್ಯಜಿಸಿಬಿಟ್ಟಳು ಫಲಗಳನ್ನಾಗಲಿ ಜಲವನ್ನಾಗಲಿ ಕಂದಮೂಲಗಳನ್ನಾಗಲಿ ತರಗೆಲೆಗಳನ್ನಾಗಲಿ ಸೇವಿಸುವುದನ್ನು ಬಿಟ್ಟುಬಿಟ್ಟಳು ಇಷ್ಟೇ ಅಲ್ಲ ಗಾಳಿಯನ್ನೂ ಸಹ ಸೇವಿಸುವ ಸೇವಿಸದಷ್ಟು ಕಟ್ಟುನಿಟ್ಟಾಗಿ ಇದ್ದಳು ಇಷ್ಟಾದರೂ ಅವಳ ಚಿತ್ತವು ಪರಾತ್ಪರ ವಸ್ತುವಿನಲ್ಲೇ ಲೀನವಾಗಿ ಹೋಯಿತು ಧ್ಯಾನ ಧ್ಯಾತೃ ಹಾಗೂ ಧ್ಯೇಯ ಇವುಗಳ ಕಲ್ಪನೆಯೂ ಸಹ ಅವಳಿಗೆ ಉಳಿಯಲಿಲ್ಲ ಇದೇ ರೀತಿಯಾಗಿ ಒಟ್ಟು ಹನ್ನೆರಡು ವರ್ಷಗಳ ಕಾಲ ಪಾರ್ವತಿಯು ಅಖಂಡವಾಗಿ ತಪಸ್ಸನ್ನು ನಿಷ್ಠೆಯಿಂದ ಆಚರಿಸಿದಳು ಆಗ ಗುಣಗಳಿಗೆ ಮಾರುಗು ಮಾರು ಹೋಗುವವನಾದ ಗುಣೇಶನು ಇವಳ ಏಕಾಗ್ರ ತಪೋನುಷ್ಠಾನಕ್ಕೆ ಬಹಳ ಸಂತೋಷಪಟ್ಟನು ಭಕ್ತರ ವಿಷಯದಲ್ಲಿ ಸ್ವಭಾವತಃ ಕರುಣಾಶಾಲಿಯಾದ ಪರಮಪುರುಷನು ದೇವಿಯ ಮೇಲೆ ದಯತೋರಿ ಒಡನೆಯೇ ಆವಿರ್ಭವಿಸಿ ಎದುರು ನಿಂತನು ಕರುಣಾಸಾಗರನು ಕಿರೀಟ ಮಂಡಲಗಳಿಂದ ಮಂಡಿತನಾಗಿದ್ದನು ಹತ್ತು ಸುದೀರ್ಘ ಬಾಹುಗಳು ದೇವನ ಭವ್ಯತೆಯನ್ನು ಹೆಚ್ಚಾಗಿ ತೋರಿಸುತ್ತಲಿದ್ದವು ಕೈಯಲ್ಲಿ ತ್ರಿಶೂಲವನ್ನು ಧರಿಸಿದ್ದನು ಫಾಲ ಪ್ರದೇಶದಲ್ಲಿ ಅಲಂಕಾರಾರ್ಥವಾಗಿ ಚಂದ್ರನನ್ನು ಇರಿಸಿಕೊಂಡಿದ್ದನು ಶಂಖ ಚಕ್ರಗಳನ್ನು ಧರಿಸಿದ್ದನು ಶಂಖದಂತೆ ನುಣುಪಾಗಿಯೂ ಶುಭ್ರವಾಗಿಯೂ ಹೊಳೆವ ತನ್ನ ಕಂಠದಲ್ಲಿ ದೊಡ್ಡ ದೊಡ್ಡ ಮುತ್ತಿನ ಮಾಲಿಕೆಗಳನ್ನು ಹಾಕಿಕೊಂಡಿದ್ದನು ಇದರಿಂದ ದೇವನ ದಿವ್ಯ ರೂಪವು ಸಾವಿರಾರು ಪಾಲು ಸುಂದರತಮವಾಗಿ ತೋರುತ್ತಲಿದ್ದಿತು ಅಕ್ಷಮಾಲೆ ಅರಳಿದ ಕಮಲಕುಸುಮ ಇವನ್ನು ಕೈಗಳಲ್ಲಿ ಧರಿಸಿದ್ದನು ವಿಶಾಲವಾದ ತನ್ನ ಹಣೆಗೆ ಕಸ್ತೂರಿ ಮಿಶ್ರಿತವಾದ ತಿಲಕವನ್ನು ಸುಂದರವಾಗಿ ತೋರುವಂತೆ ತಿದ್ದಿದ್ದನು ದೇವನ ಮುಖಗಳಲ್ಲಿ ಮಧ್ಯದಲ್ಲಿದ್ದುದು ಭಗವಾನ್ ಶ್ರೀಮನ್ನಾರಾಯಣನ ಮುಖವಾಗಿದ್ದಿತು ಬಲಭಾಗದ ಮುಖವು ಪರಶಿವನಂತೆ ತೋರಿಬರುತ್ತಲಿದ್ದಿತು ಎಡಪಾರ್ಶ್ವದ ಮುಖವು ಕಮಲಾಸನಂತೆ ಇದ್ದಿತು ಆದಿಶೇಷನನ್ನೇ ಪೀಠವನ್ನಾಗಿ ಮಾಡಿಕೊಂಡು ಅದರಲ್ಲಿ ಪದ್ಮಾಸನದಿಂದ ದೇವನು ಮಂಡಿತನಾಗಿದ್ದನು ಮಹಾಶೇಷನು ತನ್ನ ಅನಂತ ಹೆಡೆಗಳನ್ನು ವಿಸ್ತಾರವಾಗಿ ಪಸರಿಸಿ ದೇವನ ಉತ್ತಮ ಅಂಗದ ಮೇಲೆ ಛತ್ರಿಯಂತೆ ನಿಲ್ಲಿಸಿದ್ದನು ಸ್ವರ್ಣ ಸ್ವರ್ಣ ಹಾಗೂ ಕರ್ಪೂರಗಳಂತೆ ಭಗವಂತನ ಅಂಗಕಾಂತಿಯು ನಿರ್ಮಲವಾಗಿ ಹೊಳೆಯುತ್ತಲಿದ್ದಿತು ತ್ರಿಭುವನೇಶ್ವರನು ಜಗದಂಬೆಯನ್ನು ಕುರಿತು ವಾತ್ಸಲ್ಯದಿಂದ ಹೀಗೆ ನುಡಿದನು ಆದಿಮಹಾಶಕ್ತಿ ಸ್ವರೂಪಿಣಿ ಪಾರ್ವತಿ ಯಾವ ಸ್ವರೂಪವನ್ನು ಗುಣೇಶ ಗಣೇಶ ಎಂದು ನೀನು ಅಹರ್ನಿಶಿ ಹಂಬಲಿಸಿ ಧ್ಯಾನಿಸುತ್ತಲಿರುವೆಯೋ ಇದು ಆ ಸ್ವರೂಪನಾದ ನಾನೇ ನಿನ್ನೆದುರು ಪ್ರತ್ಯಕ್ಷವಾಗಿ ಬಂದು ನಿಂತಿರುವೆನು ಭಾವಪೂರಿತವಾದ ನಿನ್ನ ಭಕ್ತಿ ಅಭಿನಿವೇಶಪೂರ್ವಕವಾದ ನಿಷ್ಠೆ ಪರಮೋಗ್ರವಾದ ತಪಸ್ಸು ಇವನ್ನು ನೋಡಿ ನಾನು ಬಹಳ ಮಟ್ಟಿಗೆ ಹರ್ಷಿಸಿದ್ದೇನೆ ಸರ್ವಮಂಗಳೇ ನಿನ್ನ ವಿಷಯದಲ್ಲಿ ನಾನು ಬಹಳ ವಾತ್ಸಲ್ಯವುಳ್ಳವನಾಗಿರುವೆನು ಆದುದರಿಂದಲೇ ನನ್ನ ಸಾತ್ವಿಕ ಸ್ವರೂಪವು ಯಾವುದೆಂಬುದನ್ನು ನಿನಗೆ ಈಗ ತಿಳಿಸುವೆನು ಇದು ಅನನ್ಯ ವೇದ್ಯವಾದುದು ಕೇಳು ದೇವತೆಗಳು ಒಟ್ಟು ಮೂವತ್ತು ಮೂರು ಕೋಟಿ ಇದ್ದಾರಷ್ಟೇ ಅವರ ಪೈಕಿ ಯಾರೊಬ್ಬರೂ ನನ್ನನ್ನು ಮೀರಿಸುವಂತಹ ಪ್ರತಾಪ ಮಹಿಮಾಶಾಲಿ ಹಿಂದೆ ಇರುವುದಿಲ್ಲ ಈಗ ಇರುವುದೂ ಇಲ್ಲ ಮುಂದಂತೂ ಉಂಟಾಗುವುದೇ ಇಲ್ಲ ಇರಲಿ ಆಯಾ ಪ್ರಾಣಿವರ್ಗದ ಪ್ರಾಕರ್ಮಾನುಗುಣವಾಗಿ ಸತ್ವ ರಜಸ್ಸು ತಮೋಗುಣಗಳನ್ನು ಅವರವರಿಗೆ ವಿಭಜಿಸಿಕೊಡುವೆನಾದುದರಿಂದ ನನ್ನನ್ನು ಎಲ್ಲರೂ ಗುಣೇಶ ಎಂದು ತಿಳಿದಿದ್ದಾರೆ ಸತ್ವಾದಿ ಗುಣಗಳಿಂದ ಆಕೃತಿಗೊಂಡು ಕಂಡುಬರುವ ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪಗಳಿಂದ ನಾನು ಸರ್ವದ ಅಭಿವ್ಯಕ್ತಿಗೊಳ್ಳುವೆನು ಅದು ನಿನಗೆ ಅಳವಡಲೆಂದೇ ನಾನು ತ್ರಾತ್ಮಕ ಮೂರ್ತಿ ಅಂದರೆ ಮೂವರನ್ನು ತ್ರಿಮೂರ್ತಿಗಳನ್ನು ನನ್ನ ನಿನ್ನೆದುರು ಈಗ ಅಂದರೆ ತ್ರಿಮೂರ್ತಿಗಳ ಮೂರ್ತಿಯಾಗಿ ಮೂರು ಬೇರೆ ಬೇರೆ ಮುಖಗಳಲ್ಲಿ ತ್ರಿಮೂರ್ತಿಗಳ ಮೂರ್ತಿಯಾಗಿ ನಿನ್ನೆದುರು ಈಗ ಆವಿರ್ಭವಿಸಿರುವೆನು ಈ ತ್ರಿಮೂರ್ತ್ಯಾತ್ಮಕ ಒಂದೇ ರೂಪ ನಿನ್ನದಾಗಿದ್ದರೆ ಬ್ರಹ್ಮ ವಿಷ್ಣು ರುದ್ರರಾಗಿ ಭಿನ್ನ ಭಿನ್ನವಾಗಿ ತೋರಿಬರುವ ಈ ಆಕೃತಿತ್ರಯಕ್ಕೆ ಅರ್ಥವೇನು ಎಂದು ಪ್ರಶ್ನಿಸಬಹುದು ಜಗದುತ್ಪತ್ತಿ ಸ್ಥಿತಿ ಲಯಗಳು ಪ್ರಾಣಿಗಳ ಪ್ರಾಕರ್ಮಾಧೀನವಾಗಿ ನಡೆಯಬೇಕಾದುದೆಂಬುದು ಸರಿಯಷ್ಟೇ ಅವನ್ನು ನಿರ್ವಹಿಸುವುದಕ್ಕಾಗಿ ತನ್ಮಾತ್ರ ಗುಣ ನಿರ್ಮಿತಗಳಾದ ಅಪ್ರಾಕೃತಿಕ ದೇಹಗಳಲ್ಲಿ ನಾನು ಪ್ರವೇಶಿಸಬೇಕಾಗಿ ಬರುವುದು ಅವನ್ನೇ ತ್ರಿಮೂರ್ತಿಗಳು ಎಂದು ಹೇಳುವರು ಪ್ರಕೃತ ನಾನು ನಿನ್ನ ತಪೋನುಷ್ಠಾನಕ್ಕಾಗಿ ಮೆಚ್ಚಿ ಬಂದಿರುವೆನು ಯಾವ ಫಲವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ನೀನು ನನ್ನನ್ನು ಕುರಿತು ಇಷ್ಟು ಕಠಿಣವಾಗಿ ತಪಿಸಿರುವವೆಯೋ ಆ ಫಲವನ್ನು ಬೇಡು ನಾನು ಅದನ್ನು ಅನುಗ್ರಹಿಸುವೆನು ನೀನು ಬೇಡಬಹುದಾದ ವರ ಎಷ್ಟೇ ಅಸಾಧ್ಯವಾದುದಿರಲಿ ಇದುವರೆಗೂ ಅಂತಹ ವರವನ್ನು ಪಡೆದವರು ತ್ರಿಭುವನಗಳಲ್ಲಿಯೇ ಯಾರೂ ಇಲ್ಲದೇ ಇರಬಹುದು ಮಹೇಶ್ವರಿ ನೀನು ಚಿಂತಿಸಬೇಡ ನಾನು ಅದನ್ನು ಅನುಗ್ರಹಿಸುವೆನು ಸಂಕೋಚ ಪಡದೆ ವರವನ್ನು ಬೇಡು ಬ್ರಹ್ಮದೇವರು ಹೇಳುತ್ತಾರೆ ದೇವನ ಈ ಮಾತುಗಳನ್ನು ಕೇಳಿ ಜಗದೀಶ್ವರಿಯು ಹರ್ಷ ಫುಲಕಿತಳಾದಳು ಆನಂದವು ಉಕ್ಕಿ ಹರಿದು ಕಂಠನಾಳವನ್ನು ಬಂಧಿಸತೊಡಗಿತು ಗದ್ಗದ ಕಂಠದಿಂದಲೇ ದೇವನೆದುರು ಹೀಗೆ ಮಾತನಾಡಿದಳು ತನ್ನ ಬೊಗಸೆ ಕಣ್ಣುಗಳನ್ನು ಅರಳಿಸಿ ಎದುರಿಗೆ ಆವಿರ್ಭವಿಸಿ ನಿಂದಿರುವ ಜಗದೀಶ್ವರನ ಮಂಗಳ ರೂಪವನ್ನು ಎವೆಯಿಕ್ಕದೆ ನೋಡತೊಡಗಿದಳು ಸತ್ವ ರಜಸ್ಸು ತಮೋಗುಣಗಳಿಗೂ ಒಡೆಯನಾದಂತಹ ಭಗವಾನ್ ಗುಣೇಶನು ದೇವೋತ್ತಮರಾದ ತ್ರಿಮೂರ್ತಿಗಳ ಆಕೃತಿಯಿಂದ ತೋರಿಬರಲು ದೇವಿಯು ಮತ್ತಷ್ಟೂ ಅಚ್ಚರಿಗೊಂಡು ಒಡನೆಯೇ ದೇವನನ್ನು ಭಕ್ತಿಯಿಂದ ವಂದಿಸಿದಳು ಮತ್ತು ತನ್ನ ಮನೋಗತವನ್ನು ದೇವನೆದುರು ಸರಳತನದಿಂದ ನುಡಿದಳು ಭಗವನ್ ಪರಮಪುರುಷ ನಿನ್ನ ಚರಣ ಕಮಲಗಳನ್ನು ನಾನು ಸಂದರ್ಶಿಸಿದನಾದ್ದರಿಂದ ನನ್ನ ಜನ್ಮ ನಿಯಮಿತತನ ತಪೋನುಷ್ಠಾನ ನಾನು ಜಪಿಸಿದ ಏಕಾರ್ಣವ ಮೂಲ ಮಹಾಮಂತ್ರ ಇದನ್ನು ಪ್ರೀತಿ ವಾತ್ಸಲ್ಯಗಳಿಂದ ನನಗೆ ಉಪದೇಶವನ್ನಿತ್ತ ಪರಮೇಶ್ವರ ಎಲ್ಲರೂ ಇಂದಿಗೆ ಧನ್ಯತ ಮರಣಿಸಿದರು ನಾನು ಇಂದು ಪರಮಸಿದ್ಧಿಯನ್ನು ಗಳಿಸಿದಂತಾಯಿತು ಇಲ್ಲವಾಗಿದ್ದರೆ ನನ್ನ ಈ ಕಣ್ಣುಗಳಿಂದ ಮಹಾತ್ಮನಾದ ನಿನ್ನನ್ನು ಸಂದರ್ಶಿಸುವುದಕ್ಕೆ ಸಾಧ್ಯವಾಗುತ್ತಲಿದ್ದಿದೆ ನಿನ್ನನ್ನು ಪ್ರತ್ಯಕ್ಷವಾಗಿ ನೋಡಬೇಕೆಂಬ ಬಯಕೆಯ ಮೂಲಕ ಇಷ್ಟು ಕಠಿಣವಾಗಿ ತಪಸ್ಸನ್ನು ಮಾಡಬೇಕಾಯಿತೆ ಹೊರತು ಮತ್ತಾವ ಫಲವನ್ನು ಪಡೆಯಬೇಕೆಂದೂ ಅಲ್ಲ ಆದರೂ ವರವನ್ನು ಯಾಚಿಸು ಕೊಡುವೆನು ಎಂದು ನೀನು ಅಪ್ಪಣೆಯನ್ನು ಮಾಡುತ್ತಿರುವೆ ನನಗೆ ವರಗಳು ಬೇಡವಾಗಿದ್ದರೂ ನಿನ್ನ ಅಪ್ಪಣೆಯನ್ನು ಮೀರಿ ನಾನು ನಿನಗೆ ಅಪಚಾರವನ್ನು ಮಾಡಲಾರೆನು ಆದುದರಿಂದ ಜಗದೀಶ್ವರ ನೀನು ನನಗೆ ಪುತ್ರನಾಗಿ ಜನಿಸಬೇಕೆಂದು ಬಯಸುವೆನು ನೀನು ಅದರಂತೆ ಅನುಗ್ರಹಿಸಿ ನನಗೆ ಸಂತೋಷವನ್ನು ಉಂಟುಮಾಡು ನೀನು ನನಗೆ ಮಗನಾಗಿ ಜನಿಸಿದರೆ ಸರ್ವದಾ ನಾನು ನಿನ್ನನ್ನು ನೋಡುತ್ತಲಿರಬಹುದು ಸೇವೆಗೈಯಬಹುದು ಹೆಚ್ಚೇನು ಮನಃಪೂರ್ವಕವಾಗಿ ಪೂಜಿಸಲೂಬಹುದು ಇದಕ್ಕಿಂತಲೂ ಹೆಚ್ಚಳವಾದುದು ಬೇರೆ ಏನಿದೆ ಪಾರ್ವತಿಯ ಅಚಂಚಲವಾದ ಈ ಭಕ್ತಿಯನ್ನು ಕಂಡು ಪ್ರಭು ಜಗದೊಡೆಯನು ಬಹಳ ಹರ್ಷಿತನಾದನು ಆಗ ದೇವಿಯನ್ನು ಆಶ್ವಾಸಿಸುತ್ತಾ ಈ ರೀತಿ ಉತ್ತರಿಸಿದನು ಭಗವಂತನು ಹೇಳುತ್ತಾನೆ ಹಾಗೆಯೇ ಆಗಲಿ ನಿನಗೆ ನಾನು ಪುತ್ರನಾಗಿ ಜನಿಸುವೆನು ಚಿಂತಿಸಬೇಡ ಜಗತ್ತಿನಲ್ಲಿ ದುಷ್ಟಾತ್ಮರ ಸಂಖ್ಯೆ ಹೆಚ್ಚಿ ಹೋಗಿದೆ ಇವರನ್ನು ನಿಗ್ರಹಿಸಿ ಜಗತ್ತಿನಲ್ಲಿ ಸುಖಶಾಂತಿಗಳನ್ನು ನೆಲೆಗೊಳಿಸಲು ಪ್ರಕೃತ ನಾನು ಅವತರಿಸಬೇಕೆಂದು ಲೋಕವೆಲ್ಲವೂ ಪ್ರಾರ್ಥಿಸುತ್ತಲಿದೆ ಈಗ ನಾನು ಅವತರಿಸಿದರೆ ನಿನ್ನ ಇಚ್ಛೆಯನ್ನೂ ಪೂರ್ಣಗೊಳಿಸುವುದರ ಜೊತೆಗೆ ಲೋಕದ ಹಿತವನ್ನು ಸಾಧಿಸಿದಂತಾಗುವುದು ಆದ್ದರಿಂದ ನಿನ್ನ ಇಷ್ಟವನ್ನು ನೆರವೇರಿಸಿಕೊಡುವೆನು ಗುಣೇಶನು ಹೀಗೆ ನುಡಿದು ಸರ್ವಮಂಗಳೆಯನ್ನು ಸಮಾಶ್ವಾಸನಗೊಳಿಸಿ ತತ್ಕ್ಷಣವೇ ತನ್ನ ಸಾಕಾರ ರೂಪವನ್ನು ಅದರ್ಶನೀಯವಾಗುವಂತೆ ಮಾಡಿದನು ಅಂದರೆ ಬಿಟ್ಟನು ಇದುವರೆಗೂ ಸ್ಪಷ್ಟವಾಗಿ ಕಾಣುತ್ತಲಿದ್ದ ದೇವನ ದಿವ್ಯ ರೂಪವು ಒಂದು ಕ್ಷಣದೊಳಗಾಗಿಯೇ ಕಣ್ಣಿಗೆ ಕಾಣದಂತಾಗಲು ಕಾತ್ಯಾಯನಿಯು ಬಹಳ ಕಳವಳಗೊಂಡು ತನ್ನೊಳಗೆ ಹೀಗೆ ಚಿಂತಿಸತೊಡಗಿದಳು ಇದೇನು ನಾನು ಅನನ್ಯ ಭಾವನೆಯಿಂದ ದೀರ್ಘಕಾಲ ತಪಿಸಿದ್ದಕ್ಕೆ ಈ ಬಗೆಯ ಕ್ಷಣಿಕ ಸುಖ ಸ್ವಪ್ನವನ್ನು ನಾನು ಕಂಡಿರಬಹುದೇ ನನ್ನ ಪ್ರಾಣವಲ್ಲಭನಾದ ಪರಮೇಶ್ವರನು ಅಂತಹ ಪ್ರಭಾವಶಾಲಿಯಾದ ಮಂತ್ರವನ್ನು ಉಪದೇಶಿಸಿದ್ದರಿಂದಲೇ ಅಲ್ಲವೇ ಅಖಿಲಾರ್ಥದವನಾದ ಜಗದೀಶ್ವರನನ್ನು ನಾನು ಕಂಡಿದ್ದು ಇಲ್ಲವಾಗಿದ್ದರೆ ಆ ಭಾಗ್ಯವು ನನಗೆ ಸಿಗುತ್ತಿರಲಿಲ್ಲ ಆಹಾ ದೇವನ ವಿರಹವನ್ನು ನಾನು ಹೇಗೆ ಸಹಿಸಲಿ ನನ್ನಿಂದ ಇದು ಸಾಧ್ಯವಾಗುವಂತೆ ತೋರುವುದಿಲ್ಲವಲ್ಲ ಮುಂದೇನು ಗತಿ ಎಂದು ಶಿವೆಯು ಸಂಕಟಪಟ್ಟು ನುಡಿದಳು ಕೈ ಮೀರಿ ಹೋಗಿದೆ ಪಾಪ ಏನನ್ನು ಮಾಡಿಯಾಳು ತಾನು ಕಂಡಂತೆ ಗುಣೇಶನ ಪ್ರತಿಮೆಯೊಂದನ್ನು ನಿರ್ಮಿಸಿದಳು ದೇವನು ಯಾವ ಸ್ಥಳದಲ್ಲಿ ತನಗೆ ದರ್ಶನವನ್ನು ಕೊಟ್ಟಿದ್ದನು ಪವಿತ್ರವಾದ ಆ ಪ್ರದೇಶದಲ್ಲಿ ಅದನ್ನು ಪ್ರೀತಿ ಆಧಾರಗಳಿಂದ ಪ್ರತಿಷ್ಠಿಸಿದಳು ಅದರ ಸುತ್ತಲೂ ವಿಸ್ತಾರವಾದ ಮಂದಿರವೊಂದನ್ನು ಕಟ್ಟಿಸಿದಳು ಆ ಮಂದಿರಕ್ಕೆ ನಾಲ್ಕು ದಿಕ್ಕುಗಳಿಗೂ ಮಹಾದ್ವಾರಗಳಿರುವಂತೆ ಏರ್ಪಡಿಸಿದಳು ಮಂದಿರವಂತೂ ನೋಡಲು ಬಹಳ ಸುಂದರವಾಗಿದ್ದಿತು ಆ ಮೂರ್ತಿಯೇ ತನ್ನ ಮಗು ಎಂಬುವಷ್ಟು ಮೋಹವು ದೇವಿಯನ್ನು ಆವರಿಸಿಬಿಟ್ಟಿತು ಆದಿಮಾಯಾ ಸ್ವರೂಪಿಣಿಯನ್ನು ದೈವಮಾಯೆಯು ಮುಸುಕಿತೆಂದರೆ ಅದೆಷ್ಟು ಅದ್ಭುತವಾಗಿ ತೋರಿರಬಹುದು ದೇವಿಯು ಆ ಮೂರ್ತಿಗೆ ಗಿರಿಜಾತ್ಮಜ ಎಂದು ಮುದ್ದಾದ ಹೆಸರನ್ನಿಟ್ಟು ಕರೆದಳು ದೇವನನ್ನು ಪ್ರತಿಷ್ಠಿಸಿದ ಸುತ್ತಮುತ್ತನ ಪ್ರದೇಶಕ್ಕೆಲ್ಲ ಸಿದ್ಧಿಕ್ಷೇತ್ರ ಎಂದು ಹೆಸರನ್ನಿಟ್ಟು ಅದು ಮಾನವರಿಗೆ ಪರಮ ಪವಿತ್ರ ಕ್ಷೇತ್ರವಾಗಿ ಪರಿಣಮಿಸಲೆಂದು ಅನುಗ್ರಹಿಸಿದಳು ಈ ಕ್ಷೇತ್ರದಲ್ಲಿ ಕುಳಿತು ಯಾರು ತಪೋನುಷ್ಠಾನವನ್ನು ಮಾಡುವರೋ ಅವರಿಗೆ ಒಡನೆಯೇ ಸಿದ್ಧಿಗಳು ದೊರೆಯುವಂತಾಗಲಿ ಎಂದು ಮುಂತಾಗಿ ಮಹಿಮೆಯನ್ನು ಅನುಗ್ರಹಿಸಿದಳು ಈ ವಿಷಯದಲ್ಲಿ ಯಾರೂ ಸಂದೇಹ ಪಡಬೇಕಾಗಿಲ್ಲ ಎಂದು ಎಲ್ಲರಿಗೂ ತಿಳಿಯುವಂತೆ ಸಾರಿ ಸಾರಿ ಹೇಳಿದಳು ಈ ರೀತಿಯಾಗಿ ಆ ಸ್ಥಳಕ್ಕೆ ಅತ್ಯಪೂರ್ವ ಮಹಿಮೆಗಳನ್ನು ಅನುಗ್ರಹಿಸಿ ದೇವನನ್ನು ವಿಧಿವಿಹಿತವಾದ ಮಂತ್ರ ಹಾಗೂ ಸಾಮಗ್ರಿಗಳಿಂದ ಪೂಜಿಸಿದಳು ಪೂಜೆಯು ಸಾಂಗವಾಗಿ ನೆರವೇರಿದ ಬಳಿಕ ಗುಣೇಶನ ಮೂರ್ತಿಯ ಸುತ್ತಲೂ ಪ್ರದಕ್ಷಿಣೆ ಬಂದಳು ಸಾಷ್ಟಾಂಗವೆರಗಿ ಅದಕ್ಕೆ ಗೌರವವನ್ನು ಸಲ್ಲಿಸಿದಳು ಅನಂತರ ಆ ಪ್ರದೇಶದಲ್ಲಿ ನೆಲೆಸಿ ಅನುಷ್ಠಾನರತರಾಗಿದ್ದಂತಹ ಮಹರ್ಷಿ ವರ್ಗವನ್ನು ಇತರ ಬ್ರಾಹ್ಮಣೋತ್ತಮರನ್ನು ತನ್ನ ಸಮೀಪಕ್ಕೆ ಬರಮಾಡಿಕೊಂಡು ಭಕ್ತಿಯಿಂದ ಅವರನ್ನೆಲ್ಲ ಅರ್ಚಿಸಿದಳು ಮತ್ತು ಬಹಳ ಬೆಲೆ ಬಾಳುವ ಅತ್ಯಪೂರ್ವ ವಸ್ತುಗಳನ್ನು ಆಧಾರದಿಂದ ಅವರಿಗೆ ವಿಪುಲವಾಗಿ ದಾನ ಕೊಟ್ಟು ಅವರಿಂದ ಶುಭಾಶೀರ್ವಾದಗಳನ್ನು ಪಡೆದಳು ವಿಧಿವಿಹಿತ ಕರ್ತವ್ಯಗಳನ್ನೆಲ್ಲ ತನ್ನ ಮನಸ್ಸು ತೃಪ್ತಿಯಾಗುವಂತೆ ಮಾಡಿದ ಬಳಿಕ ದೇವಿಯು ಮರಳಿ ತ್ರಿಸಂಧ್ಯಾ ಕ್ಷೇತ್ರಕ್ಕೆ ಹೊರಟು ಬಂದಳು ಇತ್ತ ಲೋಕಹರನಾದ ಕಾಲಹರನು ಯೋಗಾರೂಢನಾಗಿ ಆನಂದದಿಂದ ಕುಳಿತಿದ್ದನು ಇದನ್ನು ನೋಡಿದ ಗಿರಿಜೆಯು ಭಕ್ತ್ಯುನ್ಮಿಶ್ರಿತಳಾಗಿ ದೇವನ ಚರಣಾರವಿಂದಗಳ ಮೇಲೆ ತನ್ನ ಶಿರಃ ಕಮಲವನ್ನು ಇರಿಸಿದಳು ಪರಮೇಶ್ವರನು ದೇವಿಯ ಅಂಗಸ್ಪರ್ಶದಿಂದ ಬಹಿರ್ಮುಖನಾಗಲು ದೇವಿಯು ತನ್ನ ಅದುವರೆಗಿನ ವೃತ್ತಾಂತವನ್ನೆಲ್ಲ ಈ ರೀತಿಯಾಗಿ ನಿವೇದಿಸಿದಳು ವಿಭೋ ತಮ್ಮಿಂದ ಏಕಾರ್ಣವ ಮೂಲಮಂತ್ರವನ್ನು ಉಪದೇಶ ಪಡೆದು ತಮ್ಮ ಅನುಮತಿಯಂತೆ ತಪಶ್ಚರ್ಯೆಗೆ ಹೊರಟನಷ್ಟೆ ಒಟ್ಟು ಹನ್ನೆರಡು ವರ್ಷಗಳವರೆಗೆ ನಾನು ಕಠಿಣವಾಗಿ ತಪಿಸಿದನು ತಪೋನುಷ್ಠಾನ ಕಾಲದಲ್ಲಿ ವಾಯುವನ್ನೂ ಸಹ ನಾನು ಆಹಾರವಾಗಿ ಸೇವಿಸುತ್ತಿರಲಿಲ್ಲ ಸ್ವಾಮಿ ಇದರಿಂದ ಭಗವಾನ್ ಗುಣೇಶನು ಬಹಳ ಸಂತುಷ್ಟನಾಗಿ ನನಗೆ ತನ್ನ ದಿವ್ಯ ರೂಪವನ್ನು ಅಭಿವ್ಯಕ್ತಿಗೊಳಿಸಿದನು ನನ್ನ ಏಕಾಗ್ರತೆಗೆ ದೇವನು ಬಹಳ ಮಟ್ಟಿಗೆ ಮೆಚ್ಚಿದನು ಮತ್ತು ನನ್ನನ್ನು ಸಂಬೋಧಿಸಿ ವಾತ್ಸಲ್ಯದಿಂದ ಹೀಗೆಂದು ನುಡಿದನು ಪರ್ವತ ನಂದಿನಿ ನಿನ್ನ ಉದರದಲ್ಲಿ ನಾನು ಅವತರಿಸುವೆನು ಇದರಿಂದ ನಿನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸಿದಂತೆ ಆಗುವುದು ಇಷ್ಟೇ ಅಲ್ಲ ಲೋಕದಲ್ಲಿ ದುಷ್ಟ ದೈತ್ಯರು ಹೆಚ್ಚಿ ಹೋಗಿ ಧಾರ್ಮಿಕರಾದ ಯೋಗಿಗಳಿಗೂ ದೇವತೆಗಳಿಗೂ ಮತ್ತು ಇತರ ಸಾತ್ವಿಕರಿಗೂ ವಿಶೇಷ ರೀತಿಯಿಂದ ತೊಂದರೆ ಕೊಡುತ್ತಿರುವುದರಿಂದ ನಿರ್ವಿಣ್ಣರಾದ ದೇವತೆಗಳು ನನ್ನನ್ನು ಕುರಿತು ತಪಿಸಿ ಕೂಡಲೇ ಅವತರಿಸಬೇಕೆಂದು ಪ್ರಾರ್ಥಿಸಿರುವರು ಈಗ ನಾನು ಅವತರಿಸುವೆನಾದರೆ ಅವರ ಕಾರ್ಯವನ್ನೂ ಸಾಧಿಸಿಕೊಟ್ಟಂತಾಗುವುದು ಹೀಗೆ ಭಗವಂತನು ನನ್ನಲ್ಲಿ ಹೇಳಿದನು ಎಂದು ಹೇಳುತ್ತಾ ಗೌರಿಯು ಮುಂದುವರಿಸುತ್ತಾಳೆ ಹೀಗೆ ಹೇಳಿ ಒಂದು ಕ್ಷಣದೊಳಗಾಗಿಯೇ ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು ಅಮೃತೋಪಮಯವ ಕರ್ಣಕ ಕರ್ಣರಸಾಯನ ಈ ನುಡಿಗಳನ್ನು ಕೇಳಿ ನನಗೆ ಬಹಳ ಸಂತೋಷ ಉಂಟಾಯಿತು ದೇವನು ಯಾವ ರೂಪದಿಂದ ನನಗೆ ದರ್ಶನವನ್ನಿತ್ತಿದ್ದನು ಅದನ್ನೇ ಹೋಲುವಂತಹ ಒಂದು ಸುಂದರ ಮೂರ್ತಿಯನ್ನು ನಿರ್ಮಿಸಿ ದೇವನು ದರ್ಶನವಿತ್ತ ಪವಿತ್ರ ಸ್ಥಳದಲ್ಲಿ ಅದನ್ನು ವಿಧಿಪೂರ್ವಕವಾಗಿ ಪ್ರತಿಷ್ಠಿಸಿದನು ಮತ್ತು ಅದರ ಸುತ್ತಲೂ ಭವ್ಯವಾದ ಮಂದಿರವೊಂದನ್ನು ಕಟ್ಟಿಸಿರುವೆನು ಮೊದಲು ಆ ಮೂರ್ತಿಯನ್ನು ನಾನು ಪೂಜಿಸಿದ್ದಲ್ಲದೆ ಪ್ರತಿ ದಿವಸ ತ್ರಿಶವಣದಲ್ಲಿಯೂ ಪೂಜಾ ನಿವೇದನಾದಿಗಳು ತಪ್ಪದೇ ನಡೆಯುತ್ತಾ ಬರುವಂತೆ ಏರ್ಪಾಡನ್ನೂ ಮಾಡಿ ಅನಂತರ ಪ್ರಾಣನಾಥ ತಮ್ಮ ಚರಣ ಕಮಲಗಳ ಸಂದರ್ಶನಕ್ಕಾಗಿ ಧಾವಿಸುತ್ತಾ ಇಲ್ಲಿಗೆ ಬಂದಿರುವೆನು ಬ್ರಹ್ಮದೇವರು ಕಥೆಯನ್ನು ಮುಂದುವರಿಸುತ್ತಾರೆ ಪ್ರೇಯಸಿಯ ಶ್ರವಣ ಮಧುರ ಮಾತುಗಳನ್ನು ಕೇಳಿದೊಡನೆಯೇ ತ್ರಿಪುರಹರನು ಪ್ರಹೃಷ್ಟಾಂತಃಕರಣನಾದನು ಅಂದರೆ ಪರಮ ಸಂತೋಷವುಳ್ಳವನಾದನು ಜಗದೊಡೆಯ ತ್ರಿಲೋಚನನು ಹರ್ಷಾತಿರೇಕದಿಂದ ತನ್ನ ಮೂರೂ ಕಣ್ಣುಗಳನ್ನು ಅರಳಿಸಿ ಆದಿಮಾಯೆಯನ್ನು ನೋಡುತ್ತಾ ಹೀಗೆಂದು ನುಡಿದನು ಗಿರಿರಾಜ ವಂಶವರ್ಧಿನಿ ನೀನೇ ಪರಮಧನ್ಯಳು ಯೋಗಿ ಮಾನಸ ಸರೋವರ ರಾಜಹಂಸನಾದ ಗುಣೇಶನನ್ನೂ ಸಹ ಸಾಕ್ಷಾತ್ಕರಿಸಿಕೊಂಡಿರುವೆ ನಿನ್ನಂತಹ ಭಾಗ್ಯಶಾಲನಿಯನ್ನು ಮತ್ತೆಲ್ಲೂ ನಾನು ಕಂಡಿರುವುದಿಲ್ಲ ಅಷ್ಟೇ ಅಲ್ಲದೆ ಅವನು ನಿನ್ನ ಮನೆಯಲ್ಲೇ ಶಿಶು ರೂಪದಿಂದ ಅವತರಿಸಬೇಕೆಂದು ಬೇಡಿ ಅದಕ್ಕೂ ಅವನನ್ನು ಒಡಂಬಡಿಸಿರುವೆ ಎಂದ ಮೇಲೆ ಇದಕ್ಕೂ ಹೆಚ್ಚಿನ ಭಾಗ್ಯ ಮತ್ತಾವುದಿದೆ ದೇವನು ನಿಶ್ಚಯವಾಗಿಯೂ ನಿನ್ನ ಉದರದಲ್ಲಿ ಅವತರಿಸುತ್ತಾನೆ ಚಿಂತಿಸಬೇಡ ಮಹಾದೈತ್ಯನಾದ ಸಿಂಧು ರಾಕ್ಷಸನನ್ನು ಸಪರಿವಾರವಾಗಿ ನಿಗ್ರಹಿಸಿ ಭೂದೇವಿಗೆ ದುಷ್ಟರಿಂದ ಉಂಟಾಗಿರುವ ಭಾರವನ್ನು ಇಳುಹುವನು ಇಂದ್ರಾದಿ ಲೋಕಪಾಲಕರಿಗೆಲ್ಲ ಕೈಬಿಟ್ಟು ಹೋಗಿರುವ ಅವರವರ ಸ್ಥಾನಮಾನಗಳನ್ನು ಹಿಂತಿರುಗಿಕೊಡುವನು ಮಹಾದೇವಿ ನಾನು ನುಡಿದುದು ವಾಸ್ತವವಾದುದೋ ಎಂಬುದು ಈಗಲಾದರೂ ನಿನ್ನ ಅನುಭವಕ್ಕೆ ಬಂದಿದೆ ಇದೋ ನೋಡು ನಾನು ಮೇಲೆ ಹೇಳಿದ ಈ ಮಾತುಗಳಲ್ಲಿ ಯಾವುದನ್ನು ಮರೆಯಬೇಡ ಬ್ರಹ್ಮದೇವರು ಭಾಗ ಈ ಭಾಗವನ್ನು ಮುಗಿಸುತ್ತಾ ಹೀಗೆ ಹೇಳುತ್ತಾರೆ ಹೀಗೆ ಹೇಳಿ ಮಹಾದೇವನು ಹರ್ಷೋದ್ರೇಕಗೊಂಡು ಜಗನ್ಮಾತೆಯನ್ನು ಬಿಗಿದಪ್ಪಿಕೊಂಡನು ಇಬ್ಬರೂ ರೋಮಾಂಚಾಂಚಿತ ದೇಹಿಗಳಾದರು ಆನಂದಾಶ್ರಗಳನ್ನು ಧಾರಾಕಾರವಾಗಿ ಸುರಿಸಿದರು ಜಗತ್ತಿಗೆ ತಾಯಿ ತಂದೆಯರಾದ ಭವಾನಿ ಭವಾನಿ ವಲ್ಲಭ ಇವರಿಬ್ಬರೂ ಅತ್ಯಂತ ಆಹ್ಲಾದದಿಂದ ಎಷ್ಟೋ ಹೊತ್ತು ತಲ್ಲೀನರಾಗಿ ನಿಂತುಬಿಟ್ಟರು ಇಲ್ಲಿಗೆ ಶ್ರೀ ಗಣೇಶಪುರಾಣ ಉತ್ತರಖಂಡದಲ್ಲಿ ಗಿರಿಜಾ ವರಪ್ರಾಪ್ತಿ ಕಥನ ಎಂಬಲ್ಲಿಗೆ ಎಂಬತ್ತನೆಯ ಅಧ್ಯಾಯದ ಅನುವಾದವು ಪೂರ್ಣವಾದುದು ಈ ರೀತಿಯಾಗಿ ಗಿರಿಜೆಯು ಲೇಖನಾದ್ರಿಯ ತಪ್ಪಲಿನಲ್ಲಿ ಇದ್ದಂತಹ ಒಂದು ಸುಂದರವಾದ ಪ್ರದೇಶವನ್ನು ಆರಿಸಿಕೊಂಡು ಅಲ್ಲಿ ತಪಸ್ಸು ಮಾಡುತ್ತಾಳೆ ಹನ್ನೆರಡು ವರ್ಷಗಳ ಕಾಲ ವಾಯುವನ್ನೂ ಸೇವಿಸದೆ ನಿರಂತರವಾಗಿ ಭಗವಂತನ ಏಕಾನ್ ಏಕವರನ್ನ ಅಕ್ಷರವನ್ನು ಧ್ಯಾನಿಸುತ್ತಾ ಭಗವಂತನಲ್ಲಿ ತನ್ನ ಮನಸ್ಸನ್ನು ಲೀನಗೊಳಿಸುತ್ತಾಳೆ ಭಗವಂತನು ಅವತಾರ ಎತ್ತುವ ಸಮಯ ಬಂದಿರುತ್ತದೆ ಅವಳೆದುರು ಪ್ರತ್ಯಕ್ಷನಾಗಿ ವರವನ್ನು ಕೇಳುಗೆಂದಾಗ ಭಗವತಿಗೆ ಬೇಕಿದ್ದುದು ಆತನ ಸಾಕಾರ ರೂಪದ ದರ್ಶನ ಮಾತ್ರ ಆದರೆ ತಾಯಿಯ ಮಮತೆಯ ಹೃದಯವಲ್ಲವೇ ಸಹಜವಾಗಿಯೇ ಸುಂದರವಾದಂತಹ ಭಗವಂತನನ್ನು ನೋಡಿದಾಗ ನೀನೇ ನನಗೆ ಮಗನಾಗಿ ಬರಬೇಕು ಎಂದು ಕೇಳಿಕೊಳ್ಳುತ್ತಾಳೆ ಭಗವಂತನು ಅವತಾರವೆತ್ತುವ ಸಮಯ ಬಂದಿರುತ್ತದೆ ಅವನೂ ಒಪ್ಪಿಕೊಳ್ಳುತ್ತಾನೆ ಆ ಜಾಗದಲ್ಲಿ ಆಕೆ ಒಂದು ಗಣೇಶನ ಗುಡಿಯನ್ನು ನಿರ್ಮಿಸಿ ಅದಕ್ಕೆ ಗಿರಿಜಾತ್ಮಜ ಎಂಬ ಹೆಸರನ್ನಿಡುತ್ತಾಳೆ ಪ್ರಸ್ತುತ ತಮ್ಮ ಮಾಹಿತಿಗಾಗಿ ಹೇಳುತ್ತಿದ್ದೇನೆ ಮಹಾರಾಷ್ಟ್ರದಲ್ಲಿ ತಮಗೆ ತಿಳಿದಿರುವಂತೆಯೇ ಅಷ್ಟವಿನಾಯಕ ಕ್ಷೇತ್ರಗಳು ಬಹಳ ಪ್ರಸಿದ್ಧಿಯನ್ನು ಹೊಂದಿರುವವು ಈ ಅಷ್ಟವಿನಾಯಕ ಕ್ಷೇತ್ರಗಳಲ್ಲಿಯೇ ಒಂದು ಲೇನ್ಯಾದ್ರಿಯಲ್ಲಿರುವ ಗಿರಿಜಾತ್ಮಜ ಎಂಬ ಕ್ಷೇತ್ರ ಹಾಗೆಂದು ಇಂತಹ ಒಂದು ದೇವಾಲಯವಿದೆ ಎಂದು ಹೋಗಬೇಡಿ ಇದೊಂದು ವಿಶಿಷ್ಟವಾದಂತಹ ದೇವಾಲಯ ಲೇಖನಾದ್ರಿಯ ಅಂದರೆ ಲೇನ್ಯಾದ್ರಿಯ ಬೆಟ್ಟಗಳ ತಪ್ಪಲಿನಲ್ಲಿ ಸುಮಾರು ಒಂದು ಬೆಟ್ಟದ ಮಧ್ಯಭಾಗದಲ್ಲಿ ಇದೊಂದು ಗುಹಾಂತರ್ಗತ ದೇವಾಲಯವಾಗಿದೆ ಗುಹಾಂತರ್ಗತ ದೇವಾಲಯ ಬಹುತೇಕ ನೀವು ಸುಮಾರು ಒಂದು ಇನ್ನೂರ ಎಂಬತ್ತರಿಂದ ಮುನ್ನೂರು ಮೆಟ್ಟಿಲುಗಳನ್ನು ಹತ್ತಿ ಆ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಸ್ವಲ್ಪ ಮೆಟ್ಟಿಲುಗಳು ಹೈಟ್ ಜಾಸ್ತಿ ಇದೆ ಮೆಟ್ ಒಳಗೆ ಹೋದಾಗ ಸುಮಾರು ಐವತ್ತಡಿಯಿಂದ ಅರವತ್ತಡಿ ಐವತ್ತು ಅರವತ್ತಡಿ ಅಗಲ ಇರತಕ್ಕಂಥ ಒಂದು ವಿಶಾಲವಾದ ಗುಹೆ ಇದೆ ಮಧ್ಯದಲ್ಲಿ ಯಾವುದೇ ಒಂದು ಕಂಬಗಳಿಲ್ಲ ಆ ಗುಹೆಯ ಹಿಂಭಾಗದ ಗೋಡೆಗೆ ಭಗವಂತನ ಸ್ವಯಂಭೂ ಮೂರ್ತಿ ಇದೆ ಬಹುತೇಕ ಅಷ್ಟವಿನಾಯಕ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಇರುವ ಗಣಪತಿಯು ಸ್ವಯಂಭೂ ಗಣಪತಿಯಾಗಿರುತ್ತದೆ ಅದೇ ರೀತಿಯಾಗಿ ಇಲ್ಲಿ ಸ್ವಯಂಭೂ ಗಣಪತಿ ಇದೆ ವಿಶಿಷ್ಟವೆಂದರೆ ಭಗವಂತನ ಮುಖವನ್ನು ನಾವು ನೋಡುವುದಿಲ್ಲ ಏಕೆಂದರೆ ಬಹುಶಃ ದೇವಸ್ಥಾನ ದಕ್ಷಿಣ ದಿಕ್ಕಿಗೆ ಮುಖವಾಗಿದೆ ಎಂಬ ಮಾತುಗಳನ್ನು ಕೆಲವರು ಹೇಳುತ್ತಾರೆ ಯಾವ ಕಾರಣದಿಂದಾಗಿಯೋ ಗೊತ್ತಿಲ್ಲ ಭಗವಂತನ ಒಂದು ಕಣ್ಣು ಮಾತ್ರ ನಮಗೆ ಕಾಣುತ್ತದೆ ಭಗವಂತ ಪೂರ್ವ ದಿಕ್ಕಿಗೆ ತಿರುಗಿರುವಂತೆ ಅಥವಾ ನಮಗೆ ಬೆನ್ನು ಹಾಕಿ ಆ ಕಡೆಗೆ ತಿರುಗಿರುವಂತೆ ವಿಶಿಷ್ಟವಾದ ರೀತಿಯಲ್ಲಿ ಇರುವಂತಹ ಗಜಾನನನ ಮೂರ್ತಿ ಅಷ್ಟೊಂದು ಸ್ಪಷ್ಟ ಆಕಾರವೆಂದು ತಿಳಿದು ಬರುವುದಿಲ್ಲ ಸುಮಾರಾಗಿ ಗಣಪತಿಯ ಆಕಾರವೆಂದು ತಿಳಿ ತಿಳಿಯುವಂತಹದ್ದು ಬಹುತೇಕ ಎಲ್ಲ ಅಷ್ಟವಿನಾಯಕ ಮೂರ್ತಿಗಳು ಸಹ ಇದೇ ರೀತಿಯಾಗಿ ಇರುವಂತಹವು ಅದರಲ್ಲೇ ವಿಶಿಷ್ಟವಾದದ್ದು ಈ ಲೇನ್ಯಾದ್ರಿಯಲ್ಲಿರುವಂತಹ ಗಿರಿಜಾತ್ಮಜ ವಿಗ್ರಹ ಸಮಯವಾದರೆ ಈ ಪುರಾಣವನ್ನು ಕೇಳಿದಂತೆಯೇ ಅಷ್ಟವಿನಾಯಕ ಕ್ಷೇತ್ರ ದರ್ಶನವನ್ನು ಮಾಡಿ ಬನ್ನಿ ಮುಂದೆ ಮುಂದಿನ ವಿ ಅಧ್ಯಾಯದಲ್ಲಿ ಭಗವಂತನು ಹೇಗೆ ಅವತಾರವನ್ನೆತ್ತುತ್ತಾನೆ ಎಂಬುದನ್ನು ನೋಡೋಣ ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.